ಆ ಮಧ್ಯದಲ್ಲಿ ಅಷ್ಟೇ ಫಾರೆಸ್ಟ್ನಲ್ಲಿ ಐದಾರು ಹುಡುಗರು ಬಂದ್ಬಿಟ್ಟು ಮೂರು ಜನರ ಹತ್ರ ಗನ್ನಿತ್ತು, ನಮ್ಮ ಹಿಡಿದು ಹೊಡೆದ್ಬಿಟ್ಟು ನಮ್ಮ ಹತ್ರ ಇದು ದುಡ್ಡು ಗಿಡ್ಡು ಎಲ್ಲ ಕಸ್ಕೊಂಡು ಹೋಗ್ಬಿಟ್ರು ಸ್ವಾಮಿ. ಅದು ನೋಡು ನಡಿ ಅಂತ ಹೇಳಿದ ಕೂಡಲೇ ಎಲ್ಲರದು ಒಂಥರ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗಿಬಿಡ್ತು. ಇಲ್ಲ ಸ್ವಾಮಿ, ಈಗ ಹೋಗ್ಬಿಟ್ಟದ ಸ್ವಾಮಿ. ಇವರು ಯಾಕೆ ಹೋಗ್ಬಿಟ್ಟದ, ಯಾಕೆ ಹೋಗ್ಬಿಡೋದು? ಇಲ್ಲ ಸ್ವಾಮಿ, ರೊಂಬ ದೂರ ಇರ್ಕದು. ಅರ ತೇರಿಕೆ ಒಳಗಡೆ ಸಬ್ ಇನ್ಸ್ಪೆಕ್ಟ್ರಿಗೆ ನೀನು ಹಿಂಗೆ ಸಿವಿಲ್ ಡ್ರೆಸ್ನೆಲ್ಲ ಹೋಗಿ ಒಳಗಡೆ ಗನ್ನಿಟ್ಕೊಳ್ಳಿ. ಗನ್ನಿಟ್ಕೊಂಡು ಈ ಕಡೆ ಹಿಂದ್ಗಡೆಯಿಂದ ಕೊಳೆದಂಡಿಯಿಂದ ಬಂದು ಅಲ್ಲೇ ಕವರ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲೇ ಇಳಿದಾದ್ಮೇಲೆ, ಸ್ವಾಮಿ ಇಲ್ಲೇ ಇಲ್ಲೇ ಹೆಚ್ಚು ಇರು ಸ್ವಾಮಿ, ನಾವು ಪಾತಿಟ್ಟು ವರ ಅಂತ ಅವ್ರು ಒಂದಿಬ್ರು ಹೋಗಿ ನನಗೆ ಕಾಣಿಸ್ತಾ ಇದೆ ಅಲ್ಲಿ ಹೋಗಿ ಕಾಲಲ್ಲಿ ಗೆಬ್ರಿಗೆ ಮಾಡಿ ಕುಂದಿಸ್ಬಿಟ್ಟು ರಾತ್ರಿ ತೊಗೊಂಡೋಗ್ಬಿಟ್ಟು ಹಾಕ್ಬಿಟ್ರು ಅಲ್ಲಿ ಎಲ್ಲೇ ಇದೆ ಇನ್ನು ಸ್ಟೇಷನ್ದು ಯಾಕೆ ಇಟ್ಕೊಳ್ಳಿದವ್ರನ್ನ ಅಂತೇಳಿ ವರ್ಕ್ಶಾಪಿಗೆ ಹಾಕ್ಬಿಟ್ರು. ಹೊಸ ಗಿರಾಕಿಗಳು ಬಂದಿದ್ದೇವೆ, ಹಾಕಲಿ ಏರೋಪ್ಲೇನ್ ಅಂತ ಹೇಳ್ಬಿಟ್ಟು ಏರೋಪ್ಲೇನ್ ಹಾಕಕ್ಕೆ ಆದ ಕೂಡಲೇ ಇವ್ರಿಗೆ ಇದು ಹೇಳ್ಬಿಟ್ಟಿತ್ತು ಅವ್ರಿಗೆ, ಸ್ವಾಮಿ ಸ್ವಾಮಿ ಬೇಡ ಸ್ವಾಮಿ, ಹೊಡಿಬೇಡಿ ಸ್ವಾಮಿ, ನೇತ ವೀರಪ್ಪ ಆಮೇಲೆ ಅವ್ನು ಕೂಟ ಒಂದು ಆರು ಮಂದಿ ಹೊಂದಿರ್ಕದು ಸರ್ ಊರಿಗೆ, ಊರಿಗೆ ಬಂದು ಊರೆಲ್ಲ ಕೂಡಿಸ್ಬಿಟ್ಟು ನಾವು ಕೂತಿದ್ವಿ ಅಲ್ಲಿ ಕ್ಯಾಂಪ್ನಲ್ಲಿ. ಕೋಮಿಂಗ್ ಮುಗಿಸ್ಕೊಂಡು ಬಂದಿದ್ವಿ ನಾವು, ಎರಡು ಮೂರು ದಿವಸ ಹೋಗಿದ್ವಿ, ಮುಗಿಸ್ಕೊಂಡು ಬಂದಿದ್ವಿ, ಮತ್ತೊಂದು ಎರಡು ದಿವಸ ರೆಸ್ಟ್ ಮಾಡ್ತಿರ್ತೀವಿ. ಆ ಥರ ಎಲ್ಲ ಊಟ ಗೀಟ ಮಾಡಿ ಕುಂತಿದ್ವಿ. ಸ್ವಲ್ಪ ಬಿಸಿಲು ಜಾಸ್ತಿ, ಮರದ ಕೆಳಗಡೆ ಕೂತ್ರೆ ಸ್ವಲ್ಪ ಸಮಾಧಾನ ಇರೋದು, ಭಾರಿ ಸೆಕೆ. ಅದರ ಸಲುವಾಗಿ ಯಾರು ಬರ್ತಿರ್ಲಿಲ್ಲ. ರಿಮೋಟ್ ಏರಿಯಾ ಒಂದದು ಗೋಪಿನಾಥಮ್ಮ, ಹೀಟ್ ಜಾಸ್ತಿ, ಸುತ್ತ ಬೆಟ್ಟ ಅದೆಲ್ಲ ಹೀಟ್ ಜಾಸ್ತಿ ಆಗಿಬಿಡೋದು. ಆಮೇಲೆ ಯಾವುದು ಸಿಟಿಗಳೆಲ್ಲ ಏನೂ ಇಲ್ಲ ಅಲ್ಲಿ. ಸೊ ಅದ್ರ ಸಲುವಾಗಿ ಅವ್ರಿಗೆ ಹೋಗಕ್ಕೆ ಯಾರು ಆಫೀಸರ್ಸ್ ಬರೋದು, ನಾವು ಹೋಗಿದ್ದ ಅಲ್ಲಿಗೆ ಸಿಟಿ ಪೊಲೀಸ್ ಎಲ್ಲ ಅಲ್ಲಿ ಮೇಲೇನೆ, ಅವರೆಲ್ಲ ಅಲ್ಲಿ ಮೇಲೇನೆ ಬೆಟ್ಟ ನಾಲ್ ರೋಡು ರಾಮಾಪುರ ಆಯನೂರು ಹಿಂಗತಿ ಇರೋರು ಅವರು. ಅವರಿಗೆಲ್ಲ ಫೋನ್ ಮಾಡೋಕ್ಕೂ ಅನುಕೂಲತೆ ಬೇಕು. ನಾವು ಫೋನ್ ಮಾಡೋಕೆ ಎಲ್ಲಿ ಹೋಗ್ಬೇಕು, ನಾವು ಫೋನ್ ಮಾಡೋಕೆ ಹೋಗ್ಬೇಕು ಅಂದ್ರೆ ಕೊಳತ್ರಿಗೆ ಹೋಗ್ಬೇಕು ಇಲ್ಲ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು, ಯಾರು ಹೋಗ್ತಾರೆ? ಸೊ ಹಂಗಾಗಿ ನಾವಲ್ಲಿ ಇದ್ಬಿಟ್ಟಿವಿ, ಯಾರು ಬರೋಕೆ ರೆಡಿ ಇಲ್ಲ ಅಲ್ಲಿಗೆ. ರಿಯಲ್ ಅನ್ನೋರು ಹಿಂಗೆ ಬಂದ್ಬಿಟ್ರು ಅವರು, ಸ್ವಾಮಿ ನಾವು ಹೆಂಗೆ ಜೀವನ ಮಾಡೋ ಸ್ವಾಮಿ, ನಮ್ಗೆ ಅಲ್ಲಿ ಇರೋದು ಕಷ್ಟ ಆಗಿಬಿಟ್ಟದ ಸ್ವಾಮಿ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸ್ವಾಮಿ, ಏನು ಜೋರಾಗಿ ಹೆಣ್ಮಕ್ಳು ಬೋರೆ ಅಳ್ಕೊಂತ ಬರ್ತಾರೆ, ಇವರೆಲ್ಲ ನಾಟಕ ಮಾಡ್ತಾರೆ, ಹಂಗೆ ಸ್ವಾಮಿ ಹಿಂಗೆ ಸ್ವಾಮಿ ಅಂತ. ಏನಿದು ಇದಕ್ಕಿದ್ದಂಗೆ ಬಂದ್ರೆ ಇವ್ರು ಹಿಂಗ್ಯಾಕೆ ಬರ್ತಾರೆ ಇವರು? ಆಯ್ತಾಯ್ತಪ್ಪ ಕೊಡ್ರಪ್ಪ ಕೊಡ್ರಿ, ಏನು ಸ್ವಲ್ಪ ನೀರು ಗೀರು ಕೊಡ್ರಿ ಹುಡುಗರೇ ಅಂತ ಹೇಳಿದೆ. ನೀರು ಕೊಟ್ಟರು, ಹೇಳಿ ಸಮಾಧಾನದಿಂದ ಹೇಳಿ ಏನಾಯಿತು ಅಂತ ಹೇಳಿ. ಅವಾಗ ಟೈಮ್ ಒಂದು ನಾಲ್ಕೂವರೆ ಇರ್ಬೇಕು ಅಷ್ಟೇ ಅವಾಗ. ಅದು ಏನಾಯಿತು ಹೇಳಿ ಅಂತ ಹೇಳಿ. ಸ್ವಾಮಿ ಮತ್ತು ನಿನ್ನೆ ನಾವು ಕೊಳತೂರು ಸಂತಿ ಸ್ವಾಮಿ. ಹೌದು ಕೊಳತೂರು ಸಂತಿ ಗೋಪಿನಾಥಮ್ಮನಿಂದ ಟ್ಯಾಕ್ಟರ್ ಹೋಗಿದ್ದು. ಆಮಾ ಸ್ವಾಮಿ, ನಾವು ಟ್ಯಾಕ್ಟರ್ದಲ್ಲಿ ಹೋಗಿದ್ವಿ. ಇನ್ನೊಂದು 15 ದಿವಸಕ್ಕೆ ನನ್ನ ಮಗಳ ಮದುವೆ ಐತಿ, ಅದಕ್ಕೆ ಎರಡು ಮೇಕೆಗಳನ್ನು ಮಾರಿದೆ ನಾನು. ಮಾರಿ ಅದಕ್ಕೇನು 8,000 ಬಂತು, 7,000 ದುಡ್ಡು ಬಂದಿತ್ತು. ಅದರಲ್ಲಿ ಸ್ವಲ್ಪ ಮದುವೆ ಸಾಮಾನು ಏನೇನು ಬೇಕು ತೊಗೊಂಡು ಇನ್ನೂ ಸ್ವಲ್ಪ 4,000-5,000 ರೂಪಾಯಿ ಉಳಿದಿತ್ತು ಅಂತ ಒಂದು ಸಂತೆ ಮಾಡಿದ್ದೆ. ನಾವು ಒಂದು 3 ಮಂದಿ ಹೋಗಿದ್ವಿ, ನಮ್ಮ ಊರವರು. ಬರುವಾಗ ಟ್ಯಾಕ್ಟರ್ನಲ್ಲೇ ಬಂದ್ವಿ. ಟ್ಯಾಕ್ಟರ್ನಲ್ಲಿ ಬಂದು ದುಡ್ಡು ದುಡಿಕೆ ಹತ್ರ ಇಳ್ಕೋಬೇಕು, ಅವರು ಅಲ್ಲಿಂದ ನದಿ ದಂಡೆವರೆಗೂ ನಡ್ಕೊಂಡು ಬರಬೇಕು. ಆ ಮಧ್ಯದಲ್ಲಿ ಅಷ್ಟೇ ಫಾರೆಸ್ಟ್ನಲ್ಲಿ ಐದಾರು ಹುಡುಗರು ಬಂದ್ಬಿಟ್ಟು ಮೂರು ಜನರ ಹತ್ರ ಗನ್ನಿತ್ತು, ನಮ್ಮನ್ನ ಹಿಡಿದು ಹೊಡೆದ್ಬಿಟ್ಟು ನಮ್ಮ ಹತ್ರ ಇದು ದುಡ್ಡು ಗಿಡ್ಡು ಎಲ್ಲ ಕಸ್ಕೊಂಡು ಹೋಗ್ಬಿಟ್ರು ಸ್ವಾಮಿ. ನಾವು ಹೆಂಗೆ ಸ್ವಾಮಿ ಬದುಕೋದು ಈ ಥರ ಆದರೆ? ಅವ್ರಿಗೆ ಏನು ಮಾಡೋದು ಸ್ವಾಮಿ? ಹೇ ಮತ್ತು ಅವ್ರು ಈರಪ್ಪನ ಗ್ಯಾಂಗ್ನವ್ರ ಅಂತ ಕೇಳಿದೆ. ಹೇ ಅಲ್ಲ ಸ್ವಾಮಿ, ಈರಪ್ಪನವ್ರ ಗ್ಯಾಂಗ್ನವರಲ್ಲ. ಮತ್ತು ಯಾರು ರೀ ಅವರು? ಈರಪ್ಪನ ಗ್ಯಾಂಗ್ನವ್ರಲ್ಲ ಮತ್ತು ಯಾರು ಬರ್ತಾರೆ ಅಲ್ಲಿ ಅಂತ. ಇಲ್ಲ ಸ್ವಾಮಿ, ಈರಪ್ಪನ ಗ್ಯಾಂಗ್ನವ್ರು ಅಲ್ಲ ಅವರು. ಅವರು ಅಲ್ಲಿ ಯಮನೂರಿಂದ ಬರ್ತಾರೆ, ಆಮೇಲೆ ಎಂಥದ್ದು ಆ ಚಟ್ಟಿಪಟ್ಟಿಯಿಂದ ಬರ್ತಾರೆ. ಹುಡುಗರು ಬಂದು ಈಗ ತಟ್ಟು ದರೋಡೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸ್ವಾಮಿ, ನಮಗೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ನೀವು. ಕಂಟ್ರೋಲ್ ಮಾಡಬೇಕು ಆಯಿತು, ಅವ್ರು ಏನು ಬಟ್ಟೆ ಹಾಕಿದ್ರು, ಎಷ್ಟು ಜನ ಇದ್ದರು, ಎಷ್ಟು ಗಂಟೆಗೆ ಇದೆಲ್ಲ ಆಯಿತು, ಯಾವ ಜಾಗದಾಗ ಅಂತ ಅವ್ರ ಮುಖ ನೋಡ್ಕೋ ಅಂತ ನಾನು ಅವ್ರಿಗೆ ಇಂಟ್ರಗೇಷನ್ ಮಾಡ್ತಾ ಇದ್ದೆ, ಎಲ್ಲ ಹೇಳ್ತಾ ಇದ್ದ. ಎಲ್ಲ ಹೇಳ್ತಾ ಇರುವಾಗ ಅದೇನು ಸಡನ್ನಾಗಿ ಏನು ಬಂತು ಆ ಜಾಗ ಹೇಳಿದ ಕೂಡಲೇ, ನಡಿ ಹಾಗಾರ ಈಗ ಹೋಗ್ಬಿಡ ನಡಿ ನೋಡ ಅದು ಜಾಗ ಎಲ್ಲಿ ಮಾಡಿದ್ರು ಅಂತ ನೋಡ ನಡಿ ಅಂತ ಹೇಳಿದೆ. ಆ ನೋಡ ನಡಿ ಅಂತ ಹೇಳಿದ ಕೂಡಲೇ ಎಲ್ಲರದು ಅದು ಒಂಥರ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗಿಬಿಡ್ತು. ಇಲ್ಲ ಸ್ವಾಮಿ, ಈಗ ಹೋಗ್ಬಿಟ್ಟದ ಸ್ವಾಮಿ. ಇವಾಗ ಯಾಕೆ ಹೋಗ್ಬಿಟ್ಟದ, ಯಾಕೆ ಹೋಗ್ಬಿಡೋದು? ಇಲ್ಲ ಸ್ವಾಮಿ, ರೊಂಬ ದೂರ ಇರ್ಕದು. ಅರ ತೇರಿಕೆ ರೊಂಬ ದೂರ ಇರ್ಕದು ನನಗೆ ಇಲ್ವ ಗೊತ್ತಿಲ್ವಾ, ಅದು ಎಲ್ಲಿ ದುಷ್ಟು ದೂರ ಆಕತಿ ಅಂತ. ಅದು ಎಲ್ಲಿದೆ, ಹೆಂಗೆ ಹೋಗಬೇಕು, ಎಷ್ಟು ದೂರ ಇದೆ, ಅದು ಕಾಡು ಹೆಂಗಿದೆ, ನಮ್ಮ ಕಣ್ಣು ಮುಂದೆ ಇದೆ ಅದು. ಈಗ ಟೈಮ್ 5, ನನಗೆ ಅಲ್ಲಿ ಹೋಗ್ಬೇಕಾದ್ರೆ ಒಂದು 15 ನಿಮಿಷ ಬೇಕಷ್ಟೇ. ನೀವು ಸೊಳ ಮಕ್ಕಳು ಇವರು ಹೋಗೋಕ್ಕಾಗೋದಿಲ್ಲ ಇಷ್ಟೊತ್ತಿನಾಗ ಆಗೋದಿಲ್ಲ ಸ್ವಾಮಿ ಅಂತಾರ. ಹೇ ಏನು ಮಾತಾಡ್ತೀಯ ನೀನು? ಇಲ್ಲ ಈ ಹೋಗೋ ನಡಿ ಅಂತ. ಇಲ್ಲ ಸ್ವಾಮಿ ಬೇಡ. ಓಹೋ ಏನಾಯ್ತು ಇದು ಸೊಳ ಮಕ್ಕಳು ಇವ್ರ ಹತ್ರ? ನೋಡೋಣ ನೋಡೋಣ, ಪರಿಶೀಲನೆ ಮಾಡೋಣ, ಇವ್ರು ಏನು ಐಡಿಯಾ ಏನಾರ ಐತಿ ಇವ್ರದ್ದು ನೋಡೋಣ ಅಂತ ಹೇಳ್ಬಿಟ್ಟು
ನಮ್ಮ ಸಬ್ ಇನ್ಸ್ಪೆಕ್ಟರ್ ಸ್ವಲ್ಪ ಕುತ್ಕೊಳ್ರಿ ನೀರು ಕುಡಿದು ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಸಬ್ ಇನ್ಸ್ಪೆಕ್ಟ್ರಿಗೆ ನೀನು ಹಿಂಗೆ ಸಿವಿಲ್ ಡ್ರೆಸ್ನೆಲ್ಲ ಹೋಗಿ ಒಳಗಡೆ ಗನ್ ಇಟ್ಕೊಳ್ಳಿ ಗನ್ ಇಟ್ಕೊಂಡು ಈ ಕಡೆ ಹಿಂದ್ಗಡೆಯಿಂದ ಹೊಳೆದಂಡಿಯಿಂದ ಬಂದು ಅಲ್ಲೇ ಕವರ್ ಮಾಡ್ಕೊಳ್ಳಿ ದುಡ್ಡು ದುಡ್ಡಿಗೆ ಅವ್ರಿಗೆ ಗೊತ್ತಿಲ್ಲ ಏರಿಯಾ ಅಲ್ಲಿ ಬಂಡೆಗಳೆಲ್ಲ ಅದಾವೆ ಅಲ್ಲಿ ನೀವು ಪೊಸಿಷನ್ ತೊಗೊಂಡು ಕುತ್ಕೊಳ್ಳಿ ನಾನು ಜೀಪ್ನಲ್ಲಿ ಬರ್ತೀನಿ ಅಂತ ಅವರು ಹುಡುಗ ನೋಡಿ ಸರ್ ಅಂತ ಅಂದರು ಏಯ್ ನೀವು ನಡೀರಿ ಯಾಕೆ ಹೆದರ್ತೀರಿ ನಡೀರಿ ಅಂತೇಳಿ ಅವರು ಅಲ್ಲಿ ತನಕ ಹೋಗಿ ಹೊಳೆದಂಡಿಯಿಂದ ಕಾಲ್ದಾರಿ ಅಂತ ಬಂದುಬಿಡ್ತಾರೆ ದೂರ ಆಗೋಂಗಿಲ್ಲ ಅದು ಬಂದು ಅವರು ಪೊಸಿಷನ್ ತೊಗೊಂಡಿದ್ದರು ನಾನು ಇವ್ರು ಜೀಪ್ನಲ್ಲೇ ಕರ್ಕೊಂಡು ಹೋಗಿಬಿಟ್ಟೆ ಕರ್ಕೊಂಡು ಹೋಗಿ ಅಲ್ಲೇ ಇಳಿದಾದ್ಮೇಲೆ ಅಲ್ಲಿ ಜಾಗ ಜಾಗಕ್ಕೆ ಅಲ್ಲೇ ಹೋಗುವಾಗ ಆ ಕಡೆ ಹೋಗುವಾಗ ಮಧ್ಯದಲ್ಲಿ ಎಲ್ಲಿ ತಪ್ಪ ಎಲ್ಲಿ ಮಾಡಿದರು ಸ್ವಾಮಿ ಇಲ್ಲೇ ಇಲ್ಲೇ ಹೆಚ್ಚು ಇರು ಸ್ವಾಮಿ ನಾವು ಪಾತಿಟ್ಟು ವರ ಅಂತ ಸೀದಾ ತೋರಿಸಿದ್ರೆ ಮತ್ತೊಂದ್ಸಲ ಪಾತಿಟ್ಟು ವರ ಅಂತಾನಲ್ಲಪ್ಪ ಇವನು ಸಂಶಯ ಇತ್ತಾನೆ ಇವನಿಗೆ ಅಂತ ಹೇಳ್ಬಿಟ್ಟು ಆಯ್ತಪ್ಪ ಪಾತಿಟ್ಟು ಅಂತ ಹೇಳಿದೆ ಅವ್ರು ಒಂದಿಬ್ರು ಹೋಗಿ ನನಗೆ ಕಾಣಿಸ್ತಾ ಇದೆ ಅಲ್ಲಿ ಹೋಗಿ ಕಾಲಲ್ಲಿ ಗೆಬ್ರದ್ದು ಮಾಡಿ ಬಂದುಬಿಟ್ರು ನಾನು ನೋಡ್ತಾ ಇದ್ದೀನಿ ಅವ್ರು ಕಾಲಲ್ಲಿ ಗೆಬ್ರದ್ದು ಅಂದರೆ ಈ ಜಗಳಾಗೈತಿ ಅಂತ ಈ ಜಗದಲ್ಲಿನೇ ಜಗಳಾಗೈತಿ ಎಳೆದಾಡಿದ್ದಾರೆ ನಾವು ಎಳೆದಾಡಿದ್ದೇವೆ ಅಂತ ತೋರ್ಸಕ್ಕೆ ಹೋಗಿ ಸ್ವಾಮಿ ಇದೇ ಎಡ ಓ ಇದೇ ಎಡ ಅಲ್ಲಿ ಹೊಡೆದಿರ್ಬೇಕು ನಿಮಗೆ ಅವರು ಯಾರು ಯೂರೋಪಿಯನ್ ಗ್ಯಾಂಗಿನವರು ಅಂತ ಅಲ್ಲಂತೀರಿ ನೀವು ಮತ್ತು ಯಾರು ಧರಣಿ ಮಾಡಿದ್ದಾರೆ ಸೊ ಅದಕ್ಕೆ ನಾನು ನೋಡಿದೆ ಒಂದು ಇಮಿಡಿಯೇಟಾಗಿ ಮದುವೆ ಮಾದೇಶ್ವರ ಬೆಟ್ಟದ್ದು ಇನ್ಸ್ಪೆಕ್ಟ್ರಿಗೆ ಸಿದ್ಮಲ್ಲಪ್ಪ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರ್ ಅವರು ಒಳ್ಳೆ ಹೈಟ್ ಇದ್ದರು ವಯಸ್ಸಾಗಿತ್ತು ಪಾಪ ಹೈಟಾಗಿ ಚೆನ್ನಾಗಿದ್ದರು ಒಳ್ಳೆ ಮನುಷ್ಯ ವೈರ್ಲೆಸ್ನಲ್ಲಿ ಸಿದ್ಮಲ್ಲಪ್ಪ ಅವ್ರನ್ನ ಕರೀರಿ ಅಂತ ಹೇಳಿದ ಪೊಲೀಸ್ ಸ್ಟೇಷನ್ಗೆ ವೈರ್ಲೆಸ್ನಲ್ಲಿ ಸರ್ ಗುಡ್ ಈವ್ನಿಂಗ್ ಸರ್ ಏನು ಸರ್ ಸಮಾಚಾರ ಅಂತಂದ ಸಿದ್ಮಲ್ಲಪ್ಪ ಅವರೇ ಈಗ ಒಂದು ಇಬ್ಬರು ಹುಡುಗರನ್ನ ಕಳಿಸ್ತೀನಿ ಅವರು ಇಲ್ಲಿ ಸಿಂಗಾಪುರದವರು ಇಲ್ಲಿ ದುಡ್ಡು ದುಡುಕಿ ಹತ್ತಿರ ಪಾಪ ಅವ್ರನ್ನ ದರೋಡೆ ಮಾಡಿಬಿಟ್ಟಾರೆ ರಾಬರಿ ಕೇಸ್ ತೊಗೊಳ್ಳಿ ಅವ್ರ ಕಡೆಯಿಂದ ರಾಬರಿ ಕೇಸ್ ತೊಗೊಳ್ರಿ ಅವ್ರ ಕಡೆಯಿಂದ ಅಂತೇಳಿ ಅವ್ರಿಗೆ ಹೇಳಿಬಿಟ್ಟು ಹುಡುಗರೇ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬರ್ರಿ ನೀವು ರಾಬರಿ ಕೇಸ್ ಹಾಕ್ತಾರೆ ನೋಡೋಣ ಮುಂದೆ ಏನಕ್ಕೈತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಹೋಗ್ಬೇಕಾ ಬೇಡ ಹೋಗಕ್ಕೆ ನಾವು ಬೇಡ ಅನ್ನೋಕ್ಕಾಗಲ್ಲ ಈಗ ಅವ್ರು ಸಿಕ್ಕಾಕೊಂಡು ಕುಂದ್ಬಿಟ್ಟಾರೆ ಬೇಡ ಅಂತ ಹೆಂಗಂತಾರೆ ಇಲ್ಲ ಸ್ವಾಮಿ ಬೇಡ ಹೋಗೋದು ಹೇಳಿ ಬೇಡ ಬಿಡು ಅಂತ ಹೋಗ್ಲಿ ಬಿಡು ಅಂತ ಹೆಂಗಂತಾರೆ ಇಷ್ಟೆಲ್ಲ ರಂಬಾಟ ಮಾಡಿದ್ದಾರೆ ಮತ್ತು ಹೆಂಗೆ ಹೇಳಕ್ಕಾಗತ್ತವ್ರಿಗೆ ಕುಂದ್ರಿಸಿ ನಮ್ಮ ಹುಡುಗರನ್ನ ಒಂದು ನಾಲ್ಕು ಹುಡುಗರು ಸ್ಕರ್ಟ್ ಹಾಕಿ ಕಳಿಸ್ಬಿಟ್ಟೆ ಸಬ್ ಇನ್ಸ್ಪೆಕ್ಟರ್ ಜೊತೆ ಹೋಗಿ ಅಲ್ಲೇ ಹ್ಯಾಂಡ್ ಓವರ್ ಮಾಡಿದರು ಅವರು ಸಿದ್ಮಲ್ಲಪ್ಪ ಸ್ವಲ್ಪ ಹೊತ್ತು ಕುಂದಿರಿಸಿದ್ದಾರೆ ಯಾರು ಹುಡುಗರು ನೀವು ಯಾರು ಸಿಂಗಾಪುರದವ್ರು ಸ್ವಾಮಿ ಅಂತ ಆಯ್ತು ಕೊಡ್ರಿ ಕೊಡ್ರಿ ಅವರು ಏನು ಸ್ವಲ್ಪ ಕೇಳಿ ಅವರು ಒಂದು ಎರಡು ಏಟು ಹೊಡೆದು ಕುಂದಿರಿಸಿದ್ದಾರೆ ಅಲ್ಲಿ ಸ್ಟೇಷನ್ದಲ್ಲಿ ಕುಂದಿರಿಸ್ಬಿಟ್ಟು ರಾತ್ರಿ ತೊಗೊಂಡೋಗ್ಬಿಟ್ಟು ಹಾಕಿಬಿಟ್ರು ಅಲ್ಲಿ ಎಲ್ಲೇ ಇದೆ ಇನ್ನು ಸ್ಟೇಷನ್ದು ಯಾಕೆ ಇಟ್ಕೊಳ್ಳಿದವ್ರು ಅಂತೇಳಿ ವರ್ಕ್ಶಾಪಿಗೆ ಹಾಕಿಬಿಟ್ರು ಅದೇ ನಮ್ಮದು ಇಂಟ್ರಾಗೇಷನ್ ಮಾಡೋ ವರ್ಕ್ಶಾಪು ಅಲ್ಲ ಅದು ಅಲ್ಲೇ ಇಲ್ಲಿ ಮೆಮರೀಸ್ನಲ್ಲೇ ಸಪ್ರೇಟ್ ವರ್ಕ್ಶಾಪು ಇಂಟ್ರಾಗೇಷನ್ ವರ್ಕ್ಶಾಪ್ ಅಂತೀವಿ ನಾವು ಅದಕ್ಕೆ ಒಂದು ಸಲ ಹೋದ್ವು ಅಷ್ಟೇ ಇಂಟ್ರಾಗೇಷನ್ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಬಂದ್ವಿ ಅಷ್ಟೇ ಅಲ್ಲ ಮಾಮೂಲಿ ಇವರು ಕಳ್ಳತನ ಮಾಡಿದಾಗ ಈ ಥರ ಮಾಡಿ ಸ್ವಲ್ಪ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಏರೋಪ್ಲೇನರ್ ಅನ್ರಿ ಒಂದು ಸ್ವಲ್ಪ ಹೊಡೆದು ಬಡಿದಾರೆ ಅನ್ರಿ ಬೆಲ್ಟಲ್ಲಿ ಹೊಡೆದಾರೆ ಅನ್ರಿ ಇಂಥವೆಲ್ಲ ಇರ್ತಾವೆ ಅದ್ರಾಗ ಇವ್ರನ್ನಲ್ಲಿ ಹಾಕ್ಬಿಟ್ಟಾರೆ ಅಲ್ಲಿ ಹಾಕಿದ ಕೂಡಲೇ ಅವನು ಬೆಳಿಗ್ಗೆ ಬಂದುಬಿಟ್ಟಾರೆ ಸಬ್ ಇನ್ಸ್ಪೆಕ್ಟರ್ ಜೈ ಮಾರ್ತೀನಿ ಯಾರೋ ಏ ಹೊಸ ಗಿರಾಕಿಗಳು ಬಂದಿದ್ದೇವೆ ಹಾಕಲೇ ಏರೋಪ್ಲೇನ್ ಅಂತ ಹೇಳ್ಬಿಟ್ಟು ಏರೋಪ್ಲೇನ್ ಹಾಕಕ್ಕೆ ಆದ ಕೂಡಲೇ ಇವ್ರಿಗೆ ಇದು ಹೇಳ್ಬಿಟ್ಟಿತ್ತವ್ರಿ ನಮಗೆ ಇನ್ನು ಬಿಡದಿಲ್ಲ ಇವರು ಏನಾಗತ್ತೆ ಗೊತ್ತಿಲ್ಲ ನಾವು ಸಿಕ್ಕಾಕೊಂಬಿಟ್ಟಿವಲ್ಲಪ್ಪ ಅಂತಿದ್ವಿ ಸ್ವಾಮಿ ಸ್ವಾಮಿ ಬೇಡ ಸ್ವಾಮಿ ಹೊಡಿಬೇಡಿ ಸ್ವಾಮಿ ಹೇಳ ಒಂದು ಎರಡೆರಡು ಹೊಗ್ಗಿದ್ದಾರೆ ಬೆಲ್ಟಲ್ಲೇ ಹೊಡಿಬೇಡ ಸ್ವಾಮಿ ಯಾಕೆ ಏನು ಯಾಕೆ ಹೊಡಿಬಾರ್ದು ಏನು ಹೇಳು ನೀನು ಯಾಕೆ ಕರ್ಕೊಂಡು ಏನು ಸಮಾಚಾರ ನಿಂದು ಇಲ್ಲ ಸ್ವಾಮಿ ನಾನು ಉನ್ಮೀಯ ಸೊಲ್ಲರದು ಸ್ವಾಮಿ ಪುಯಿ ಸೊಲ್ಲರದಿಲ್ಲ ಪುಯಿ ಸೊಲ್ಲರದು ವೇಂಡ ಉನ್ಮೀಯ ಸೊಲ್ಲ ಎನ್ನ ಉನ್ಮೆ ಇರ್ಕದು ಎನ್ನ ಸಮಾಚಾರ ಸೊಲ್ಲ ಇಲ್ಲ ಸ್ವಾಮಿ ನಾವು ಸಿಂಗಾಪುರ್ಗಾರ ನೇತ ವೀರಪ್ಪ ಆಮೇಲೆ ಅವ್ನು ಕೊಟ್ಟ ಅಂಜಾರು ಮಂದಿ ಹೊಂದಿರ್ಕದು ಸರ್ ಊರಿಗೆ ಊರಿಗೆ ಬಂದು ಊರೆಲ್ಲ ಕೂಡಿಸ್ಬಿಟ್ಟು ನಮಗೆಲ್ಲ ಕೇಳಿ ನನಗೆ ತುಂಬ ಕಷ್ಟ ಇರ್ಕದು ನನಗೆ ನನಗೆ ಯಾರ್ಯಾರ ಹತ್ರ ಪಣ ಎಷ್ಟೇಟ್ ಇರ್ಕದು ನನಗೆ ಪಣ ಕೊಡು ರೇಷನ್ ಎನ್ನ ಇರ್ಕದು ಇದನ್ನು ಕೊಟ್ಬಿಡಿ ತೊಂದರೆ ಇದೆ ಅಂತ ಹೇಳಿಬಿಟ್ಟು ಹೇಳಿದ ಅದನ್ನು ನಾವು ಯಾರ ಹತ್ರ ಏನೇನಿತ್ತು ಸ್ವಲ್ಪ ಸ್ವಲ್ಪ ಹಣ ಇತ್ತು ಕೊಟ್ಟಿವಿ ಸ್ವಾಮಿ ಹೋಗುವಾಗ ಕೇಳಿದ ನಿಮ್ಗೇನ ತೊಂದರೆ ಇರ್ಕದು ಅಂತ ಕೇಳಿದ ಇಂಥವನು ಅಯ್ಯ ದೊರೆ ಅಂತ ಇದ್ದವ್ರಾಗ ಒಬ್ಬವ ಇನ್ನೊಬ್ಬವನು ಅವನ ಹೆಸರು ಅಂಡ್ಯಪ್ಪನೇ ಅವರಿಬ್ಬರು ಹೇಳಿಬಿಟ್ರು ಇಲ್ಲ ಸ್ವಾಮಿ ಗೋಪಿನಾಥಮ್ಮ ಅಯ್ಯ ಇರ್ಕದು ಡಿ ಎಸ್ ಪಿ ಅಯ್ಯ ನಮಗೆ ತುಂಬ ಕಷ್ಟ ಇರ್ಕದು ಅವನ ಕೂಟ ತುಂಬ ಅಡ್ಕರದು ನಮಗೆ ಹಿಂಗೆ ಇರ್ಕರದು ಅವ್ರದಿಲ್ಲ ನಮಗೆ ಅದೆಲ್ಲ ಹೇಳಿಬಿಟ್ವಿ ಚೆನ್ನಾಗಿ ಹೊಡಿತಾರೆ ತೊಂದರೆ ಕೊಡ್ತಾರೆ ಹೇಳು ಆಡು ಮಾಡೋನು ತೊಗೊಂಡೋಗ್ತಾರೆ ಅಂತ ಹೇಳಿಬಿಟ್ಟು ನಾವು ಆಡು ತೊಗೊಂಡು ಹೋಗ್ಬಿಡ್ತಾರೆ ತಿನ್ನಕ್ಕೆ ನಾವೇನು ಸ್ವಾಮಿಗಳು ಇಲ್ಲಿ ತಿಂತವ್ರೆ ಅವಾಗೇ ಗೊತ್ತು ನನ್ನ ಮಗನಿಗೆ ಹೇಳೇ ಒಟ್ಟು ಪುಸಲಾಯಿಸ್ಬೇಕೆ ಎಲ್ಲ ಅವನು ಚಿಟ್ಟಿ ಎಪ್ಸಿ ಹೇಳಿದ್ದಾರೆ ಆವಾಗ ಅವನು ವೀರಪ್ಪ ನಾನು ಡೇಟ್ ಕೊಟ್ಟಿದ್ದಾನೆ 25ನೇ ತಾರೀಕು ಯಾವುದೋ ಡೇಟ್ ಇತ್ತು ಅದು ಆ ಡೇಟಿಗೆ ಸಾಯಂಕಾಲ ಇಷ್ಟು ಟೈಮ್ಗೆ ನಾನು
ಪಂಜಮಲ್ಲಿ ಅಂತಿದೆ ಅಲ್ಲಿ, ಆ ದೊಡ್ಡ ದುಡುಕಿ ಎದುರುಗಡೆ ಸಿಂಗಾಪುರ್ ಎದುರುಗಡೆ ಹಿಂಗೆ ದೊಡ್ಡದೊಂದು ದೊಡ್ಡ ಬಂಡೆ ಕಾಣಿಸುತ್ತೆ ನಿಮಗೆ, ಅಗ್ದಿ ದೊಡ್ಡ ಬಂಡೆ ಅದು, ಅದಕ್ಕೆ ನಾವು ಪಂಜಮಲ್ಲಿ ಅಂತೀವಿ. ಆ ಕಡೆ ಕೆಳಗಡೆ ಹೇಳಿದ್ರೆ ಕೊಕ್ಕರೆ ಹಳ್ಳ, ಅದೆಲ್ಲ ಒಳ್ಳೆ ಡೆನ್ಸ್ ಫಾರೆಸ್ಟು. ಸೊ ಅಲ್ಲಿ ನಾನು ಇರ್ತೀನಿ, ನೀವು ಸಾಯಂಕಾಲ 4 ಗಂಟೆ 5 ಗಂಟೆ ಒಳಗಾಗಿ ಅವ್ರನ್ನ ಕರ್ಕೊಂಬರ್ರಿ, ಯಾರು ಗೋಪಿನಾಥ್ ಅಮ್ಮ DSP ಅವರು ಜೀಪ್ನಲ್ಲಿನೇ ಕರ್ಕೊಂಬರ್ರಿ. ಜೀಪಿಂದ ಇಳಿಯುವಾಗ ನೀವು ಅದನ್ನು ಜೀಪನ್ನು ಸ್ವಲ್ಪ ಮುಂದೆ ತೊಗೊಳ್ಳಿ, ನೀವು ಕಾಲ್ದಾರಿ ಬಿಟ್ಟು ಅವ್ರು ಇಳಿದ್ಬಿಟ್ಟು ಹಿಂಗೆ ಕಾಲ್ದಾರಿಗೆ ಬರುವಾಗ ನಾನು ಹೊಡಿತೀನಿ ಅವರಿಗೆ. ಅದು ಅದು ಹಂಗನ ಇತ್ತದು ಏರಿಯಾ, ಈವನ್ ನಿಮ್ಮ ದೂರ ಕಾಣತ್ತದು, ಅದ್ರ ಏರಿಯಲ್ ಡೈರೆಕ್ಷನ್ ತೊಗೊಂಡ್ರೆ ವಿದಿನ್ 200 meters ಇದೆ ರೈಫಲ್ ಗುಂಡು ಬರೋ ದಾರಿ. ನಡ್ಕೊಂಡು ಹೋದ್ರೆ ನಿಮ್ಮನ್ನು ದೂರ ಕಾಣಿಸುತ್ತೆ. ನಾವು ಹೋಗ್ಬೇಕಂದ್ರೆ ಹಿಂಗೆ ಹೋಗಿ ಹಿಂಗೆ ಹತ್ತಿ ಹಿಂಗೆ ಹೋಗ್ತೀವಿ, ಅದು ಹಿಂಗೆ ಬರ್ತೈತಿ ರೌಂಡು ಗುಂಡು. ಸೊ ಆ ಏಮಿ ವಿದಿನ್ ದಿ ರೇಂಜ್ನಲ್ಲಿದೆ, ಅದು ಕಿಲ್ಲಿಂಗ್ ರೇಂಜ್ ಅಂತೀವಲ್ಲ, ವಿದಿನ್ ರೇಂಜ್ನಲ್ಲಿದೆ. ಅವನ ಹತ್ರ ಆವಾಗಲೇ ಇದು ಇತ್ತು, ಅವನ ಹತ್ರ SLR ಇತ್ತು ಅವನ ಹತ್ರ, ಯಾಕಂದರೆ ರಂಗಸ್ವಾಮಿ ಒಡ್ನಲ್ಲೇ ಅವನು ಅಟ್ಯಾಕ್ ಮಾಡಿದ್ನಲ್ಲ ಗೋಪಾಲ್ ಹೊಸರ್ದು, ಆವಾಗ SLR ತೊಗೊಂಡು ಹೋಗಿದ್ದವ. ಸೊ ಅವನ ಹತ್ರ SLR ಇತ್ತು, ಆ SLR ರೇಂಜ್ 400 meters. ಅದರಂತ ಬ್ಲೇಡ್ ಖರ್ಚು ಮಾಡ್ತಿಲ್ಲ, ಅದರಿಂದ ಯಾವಾಗಾದ್ರೂ ಇಂಪಾರ್ಟೆಂಟ್ ಇದ್ದ ಹೊಡೆಯವರು ಅವರು, ಬೇರೆ ಟೈಮ್ದಲ್ಲಿ ಯೂಸ್ ಮಾಡೋಂಗಿಲ್ಲ, ಗೋಲಿ ಬಚಾವ್ ಮಾಡ್ತಿದ್ರು ಅವರು, ಚಿಕ್ಕಪಟ್ಟೆ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಅದ್ರದ್ದು ರೇಂಜ್ 400. ಸೊ ಇದು 200 ಮ್ಯಾಕ್ಸಿಮಮ್ 200-250 ಆಗ್ತಿತ್ತು ಏರಿಯಲ್ ರೇಂಜು. ಆರಾಮಾಗಿ ಹೊಡಿತಾನೆ, ನಾನು ಅಲ್ಲಿರ್ತೀನಿ, ನೀವು ನಾನು ಅವನು ಹೊಡಿತೀನಿ. ಸೊ ಇದು ಅದು ಐಡಿಯಾ ಇತ್ತು ಸ್ವಾಮಿ. ಗೋಪಿನಾಥ್ ಅಮ್ಮ DSP ಅಯ್ಯ ಇವತ್ತು ಬರಬೇಕಾಗಿತ್ತು ಅಲ್ಲಿ, ನಾವು ಅವನ್ನ ಇವತ್ತು ಕರ್ಕೊಂಡ್ಬರ್ಬೇಕಾಗಿತ್ತು. ಇವತ್ತು ಪಂಜಮಲೈನಲ್ಲಿ ವೀರಪ್ಪನ ಗೋಷ್ಠಿ ಇದೆ, ಇವತ್ತು ಹೊಡಿತಿದ್ದ ವೀರಪ್ಪ, ನಾವು ಇವತ್ತು ಕರ್ಕೊಂಡ್ಬರ್ಬೇಕಾಗಿತ್ತು. ಆದರೆ DSP ಅವ್ರಿಗೆ ಅವ್ರಿಗೆ ಏನು ತಿಳಿತ ಗೊತ್ತಿಲ್ಲ ಸ್ವಾಮಿ, ಹೆಂಗೆ ಮಾಡಿದ್ರು, ನಿನ್ನೆ ಬಂದುಬಿಟ್ರು, ಇವತ್ತು ಅದು ಅವ್ರು ಬಚಾವ್ ಆಗಿಬಿಟ್ರು. ಇದು 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 ಪ್ಲ್ಯಾನ್ ಇತ್ತು. ಇದನ್ನು ಹೇಳಿದ ಕೂಡಲೇ ಅವರು ಅಲ್ಲೇ ಸೊಳೆಯವ್ರು ತಿಳಿಸಿ, ಇವರು ತಿಳಿಸಿ, ಅವ್ರು ಎಲ್ಲಿದ್ದಾರೆ ನೋಡಪ್ಪ ಹಿರೇಮಠ ಅವರು, ಮತ್ತು ಅಕಸ್ಮಾತ್ ಅಲ್ಲೇನೆ ಹೋಗ್ಬಾರ್ದವರು ಅಲ್ಲಿ ವೀರಪ್ಪ. ನಮಗೂ ನಮ್ಗಾರೇ ನಾವು ಅಲ್ಲೇನೆ ಕುಮ್ಮಿಂಗ್ ಮಾಡ್ತಾ ಇದ್ದೀನಿ, ಅವತ್ತು ನಾನು ಅಲ್ಲೇ ಕುಮ್ಮಿಂಗ್ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಬೇಡ, ಅವನು ಕುಮ್ಮಿಂಗ್ ಮಾಡಿದಾಗ ಏನು ಸಿಕ್ಕಿಲ್ಲ, ಬಂದಿಲ್ಲ ಅವನು, ಗೊತ್ತಾಗೈತೆ ಅವನಿಗೆ, ಅವನು ಅಲ್ಲಿರಲಿಲ್ಲ, ಅವನು ಬಂದಿಲ್ಲ. ನಾವು ಕೆಳಗಡೆ ಇಳಿಸಿ ಕ್ಯಾಂಪ್ ಕಡೆ ಬಂದ್ಬಿಡಿ ಅಂತ ಹೇಳಿದ್ರು, ಕ್ಯಾಂಪ್ ಕಡೆ ಬಂದಿವಿ ನಾವು. ಸೊ ಇದಾದ್ಮೇಲೆ ಪತ್ರ ಬರೋದು, ಶಂಕರ್ ಬಿದ್ರಿ ಸರ್ ಪತ್ರ ಬರೋದವ, ಬಿಡುವಲ್ಲ ನಾನು ಶಂಕರ್ ಬಿದ್ರಿ ಅವರಿಗೆ, ಅಶೋಕ್ ಕುಮಾರ್ಗೆ, ಅಸ್ಟಾಂಟ್ ಕಮಾಂಡರ್ ಹಿರೇಮಠಗ, ಇವ್ರನ್ನ ಹೊಡೆಯದೇ ಬಿಡೋಂಗಿಲ್ಲ ನಾನು. ನನ್ನ ಗುರಿ ನೀವು ನೋಡಿದ್ದೀರಿ, ಪೊನ್ನಪ್ಪನ ಹೆಂಗೆ ಹೊಡೆದಿದ್ದೀನಿ, ನನ್ನ ಗುರಿ ಮಿಸ್ ಆಗೋದಲ್ಲ, ಪೊನ್ನಪ್ಪನ ಹೊಡೆದಿದ್ದೀನಿ ನಾನು. ಏನು ಹೇಳಿದ್ದೆ ಅದ್ರ ಪ್ರಕಾರ ಹರಿಕೃಷ್ಣನ ಸಾಯಿಸಿದ್ದೀನಿ. ಯಾರನ್ನ ಸಾಯಿಸ್ತೀನಿ ಅಂತ ಹೇಳಿದ್ದೆ, ಶ್ರೀನಿವಾಸನ ಸಾಯಿಸಿದ್ದೀನಿ. ಯಾರನ್ನ ಸಾಯಿಸ್ತೀನಿ ಅಂತ ಹೇಳಿದ್ದೆ, ಏನು ನಾನು ಹೇಳಿದ್ದೆ ಅದ್ರ ಪ್ರಕಾರ ಮಾಡಿದ್ದೀನಿ, ಈ ಮೂವರನ್ನ ಹೊಡಿತೀನಿ ಬಿಡೋದಿಲ್ಲ ಅಂತ ಪತ್ರನೂ ಬರೆದ್ರು. ಅದ್ರ ಸಲುವಾಗಿ ನೀವು ಗೋಪಿನಾಥ್ ಅಮ್ಮಗೆ ಹೋಗು ನೋಡ ಮುಂದೆ ಅಂತ ಹೇಳ್ಬಿಟ್ಟು ಕೇಳಿಸಿದ್ರು, ನಾವು ಗೋಪಿನಾಥ್ ಬಂದ್ವಿ. ವರ್ಷಾಪ್ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು ಸರ್, ಎಲ್ಲರೂ ಭಯಬಿಡೋರು. ಮತ್ತೆ ವರ್ಷಾಪ್ನಲ್ಲಿ ಭಯಬಿಡ್ಬೇಕಲ್ಲ, ಸ್ವಲ್ಪ ಏರೋಪ್ಲೇನ್ ಹಾಕೋದು ಅದನ್ನು ಉಳಿಸೋದು ಮಾಡ್ತಾರೆ. ಒಂದೇ ದಿವಸ ಹೋಗೋದು ನಾನು, ನಮಗೆ ಅದ್ರ ಅದು ಸಹವಾಸನ ಇಲ್ಲಲ್ಲ ನಮಗೆ. ನಮ್ದೇನಿದ್ರು ಆಪರೇಷನ್ನು ನಮ್ಮ ಕ್ಯಾಂಪು, ತಿರುಗೋದು ಕ್ಯಾಂಪ್ ಯಾರು ಸಿಗ್ತದೆ ತೊಗೊಂಡೋಗಿ ಅಲ್ಲಿ ಹಾಕೋದಷ್ಟೇ. ಒಂದು 5-6 ಮಂದಿ ಅರೆಸ್ಟ್ ಮಾಡಿದ್ವಿ, ಅವರು ಸ್ವಲ್ಪ ಸಿಟ್ಬಿಟ್ಟು ಆಮೇಲೆ ಜೈಲಿಗೆ ಕಳಿಸಿದ್ರು. ಇವರೆಲ್ಲ 3-4 ಹೆಣ್ಮಕ್ಳು, ಅವರು 57 ಒಂದು 24 ಏಟಾಯ್ತು, ಅಷ್ಟು ಒಂದು 70 ಇರ್ಬೋದು ಅಷ್ಟೇ. ಅಷ್ಟು ಜನ ಸತತವಾಗಿ ಇರೋರು ಅಂದರೆ ಇವರು ಅವಾಗವಾಗ ಊರಿಗೆ ಹೋಗ್ತಿದ್ರು ಬರ್ತಿದ್ರು ಆಪಸ್ನ ಬೇರೆ. ಹೊರಗಡೆಯಿಂದ ಸಪ್ಲೈ ಮಾಡಿ ಅವನ ಕಡೆಯಿಂದ ಹೆಲ್ಪ್ ತೊಗೊಳ್ಳೋದು, ಅವನಿಗೆ ಹೆಲ್ಪ್ ಮಾಡೋದು, ಹಿಂಗ ಪೊಲೀಸರು ಬಾತ್ಮಿ ಕೊಡೋದು. ಇವಾಗ ಗೋಪಾಲ ಹೊಸರು ಬಾತ್ಮಿ ಯಾರು ಕೊಟ್ಟರು, ಗೋಪಾಲ ಹೊಸರು ಸಮಾಚಾರ ಹಿಂಗೆ ಹೋಗ್ತಾರಂತ ಯಾರು ಕೊಟ್ಟರು, ಅವನೇ ಊರಿನಲ್ಲಿದ್ದಾವ. ಸೊ ಆ ಥರ ಜನರು ಬೇಕಾದಷ್ಟು ಜನ ಅದಾರೆ. ಅವರು ಒಂದು 98 ಜನ, ಒಂದು 22 ಜನ ಜುಡಿಷಿಯಲ್ ಕಸ್ಟಡಿನಲ್ಲಿದ್ದರು, ಅವರು ಉಳ್ಕೆದವರು ಜುಡಿಷಿಯಲ್ ಕಸ್ಟಡಿನಲ್ಲಿದ್ದರು, ಒಂದು 11 ಜನ ಅವರು ಟ್ರೇಸ್ ಔಟ್ ಆಗಲೇ ಇಲ್ಲ. ಈ ಸಾಹೇಬರು ಚಾರ್ಜ್ ಹ್ಯಾಂಡ್ ಓವರ್ ಮಾಡಿ ಬರುವಾಗ 11 ಜನ ಸಿಕ್ಕಿರಲಿಲ್ಲ ಗ್ಯಾಂಗ್ನವರು, ಅದರಲ್ಲಿ 5 ಜನ ಗ್ಯಾಂಗ್ನಲ್ಲೇ ಇದ್ದವರು, ಇನ್ನು ಉಳಿದವರು ಅವರು ಎಬ್ಸ್ಕೊಂಡು ಆಗಿಬಿಟ್ಟಿದ್ರು. ಹೇಳಿದ್ನಲ್ಲಿ ನಿಮಗೆ ಅರ್ಣಕುಮಾರು, ವೀರಸ್ವಾಮಿ, ಆಮೇಲೆ ಚಿನ್ನಪ್ಪ, ಚಿನ್ನನ್ ಇವರೆಲ್ಲ ಗ್ಯಾಂಗ್ನಲ್ಲಿ ಇದ್ದವರು ಮೊದಲ, ಆದರೆ ಕಣ್ಮರೆ ಆಗಿಬಿಟ್ಟಿದ್ರು ಅವರು. ಅದು ಏನಾಯ್ತಂತ ಅವಾಗ ಅವರು ಇರುವಾಗ ಅಂತೂ ಗೊತ್ತಾಗಲಿಲ್ಲ, ಈಗೇನಾಯ್ತು ಗೊತ್ತಾಗಿಲ್ಲ. ಸೊ ಈ ಥರ ಈ ಗ್ಯಾಂಗ್ ಮೆಂಬರ್ಸ್ ಇವರು ಯಾರೋ ಅಲ್ಲಿದ್ದವ್ರು ನೋಡಿದ್ರು, ಇಲ್ಲಿದ್ದವ್ರು ನೋಡಿದ್ರು, ಅದೆಲ್ಲ ಸುಮ್ಮನೆ ಯಾರು ಹೇಳಿದ್ದಾರೆ ಏನು ಗೊತ್ತಿಲ್ಲ, ನಮ್ಮ ನಿಜ ಸಂಗತಿ ಏನಂತ ಗೊತ್ತಿಲ್ಲ. ಬಟ್ ಅವರೇನು ಗ್ಯಾಂಗ್ ಮೆಂಬರ್ಸ್ ಅಲ್ಲ ಅಂತ ಅಲ್ಲ. ಗ್ಯಾಂಗ್ ಮೆಂಬರ್ಸ್ ಯಾರಂತೀರಿ ನೀವು? ಬರೀ ವೀರಪ್ಪನ ಜೊತೆಯಲ್ಲಿ ಇರೋರು, ಅವನ ಜೊತೆ ಕೊಲೆ ಮಾಡಿದ್ರು ಅಷ್ಟೇ ಗ್ಯಾಂಗ್ ಮೆಂಬರ್ಸು. ಅವನಿಗೆ ಹಣಕಾಸಿನ ವ್ಯವಸ್ಥೆ ಮಾಡೋರು, ಅವನಿಗೆ ರೇಷನ್ ವ್ಯವಸ್ಥೆ ಮಾಡೋರು, ಬಟ್ಟೆ ವ್ಯವಸ್ಥೆ ಮಾಡೋರು, ಇಂಥದ್ದೆಲ್ಲ ಮಾಡೋರು ಅವನದು ಗ್ಯಾಂಗ್ ಮೆಂಬರ್ಸ್ ಅಲ್ಲಂತೀರನ್ನ ನೀವು? ಅವರು ಗ್ಯಾಂಗ್ ಮೆಂಬರ್ಸೇ, ಅವ್ರಕ್ಕಿಂತ ಇವರೇ ಡೇಂಜರಸ್. ಇವ್ರು ನನ್ನ ಮಗನ ಇದು ಎಲ್ಲ ಇದ್ಬಿಟ್ಟು ನಮ್ಮ ಹೋಗಿ ಸಿಗಿಸೋರು ಬಲೆ ಬಲೆಯಲ್ಲಿ ಹಾಕ್ಬಿಡೋರು ನಮ್ಮನ್ನ. ಅಲ್ಲ, ಈ ಊರಿನಲ್ಲಿ ಇರೋರು ಸೇವಾ, ಗೋವಿಂದಮ್ಮ, ಇನ್ನೊಬ್ಬಕಿ ಗೋವಿಂದಮ್ಮ, ಆಕಿ ಗೋಪಿನಾಥಮ್ಮದಕ್ಕಿನೇ, ಆಮೇಲೆ
ಮಣಿ ಅಂತ ಹೇಳ್ಬಿಟ್ಟು ಅವನು ಗೋಪಿನಾಥಮ್ದೇ ಕೂಸ ಮಾದಯ್ಯನ ಹೆಂಡತಿ ಮರಿಯಮ್ಮ ಆಕೆ ಮೆಟ್ಟೂರಾಗಿದ್ಲು ಅವಾಗ. ಮೆಟ್ಟೂರಲ್ಲಿ ಹೋಗಿ ಆಕೆನ ಅರೆಸ್ಟ್ ಮಾಡಿ ಕರ್ಕೊಂಬಂದಿದ್ವಿ. ಆಕೆನು ಜಾಸ್ತಿ ದಿವಸ ಇಟ್ಕೊಳ್ಳಿಲ್ಲ, ಸುಮ್ಮನೆ ಏನೋ ಆಕೆಗೆ ಅಲ್ಲೇ ತಡೆ ಎಲ್ಲೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸಾಹೇಬರು ಇಂಟ್ರಗೇಷನ್ ಮಾಡಿ ಕೊಟ್ಟು ಕಳಿಸಿದ್ರು. ಅಂದರೆ ಇವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿದ್ವಿ. ಅಂದರೆ ಅರೆಸ್ಟ್ ಮಾಡೋ ಕೆಲವೊಬ್ಬರ ಕಡೆಯಿಂದ ಏನಾದರೂ ಸಮಾಚಾರ ಸಿಗುತ್ತಾ ಏನಂತ ಹೇಳ್ಬಿಟ್ಟು ನೋಡೋದು, ಇನ್ನು ಕೆಲವೊಬ್ರು ಅವ್ರು ಮೊದಲು ಇದ್ರು ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡೋದು. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.